ஹாய் ஃப்ரெண்ட்ஸ், வெல்கம் பேக் டு மை சேனல். நான் கவிதா நந்தேஷ். இது பார்ட் டூ வீடியோ ஆகிறது. ஸோ குதிலி பூஜைது, ஸோ குதிலி பூஜை ಮತ್ತೆ பூமி பூஜைது. ஸோ ಯಾಕೆ ಇಷ್ಟೊಂದು ಲೇಟಾಗಿ ವಿಡಿಯೋ ಆಗ್ತಿದ್ದೀನಿ ಅಂದರೆ ಸ್ವಲ್ಪ ಟೈಮ್ ಆಗ್ತಿಲ್ಲ ನನಗೆ. ಅಂದರೆ ಪಾಪನೂ ನೋಡಿಕೊಂಡು ಮನೆ ಕೆಲಸನೂ ಮಾಡಿಕೊಂಡು ಅದೇ ಟೈಮ್ ಆಗ್ತಿಲ್ಲ, ಈ ಥರ ಆಗಿಬಿಟ್ಟಿದೆ. ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ವಿಡಿಯೋ ಬರ್ತಾಯಿದೆ, ತಪ್ಪು ತಿಳ್ಕೊಬೇಡಿ. ಸೊ ನಾನು ಆಗ್ತೀನಿ ಅಂತ ಹೇಳಿರ್ತೀನಿ, ಬಟ್ ಹಾಕೋಕ್ಕಾಗಿರಲ್ಲ, ಬೇಜಾರು ಮಾಡ್ಕೋಬೇಡಿ. ಅಂದರೆ ವೆಯ್ಟ್ ಮಾಡ್ತಿರ್ತೀರ ಅಂತ ಗೊತ್ತು, ಬಟ್ ಆದರೆ ಪರಿಸ್ಥಿತಿ ಈಗಿರೋದ್ರಿಂದ ನನಗೆ ಹಾಕೋಕ್ಕಾಗ್ತಿಲ್ಲ ಅಷ್ಟೇ. ಸೊ ಆದಷ್ಟು ಟ್ರೈ ಮಾಡ್ತೀನಿ ನಾನು, ಬಟ್ ಆದರೆ ತುಂಬ ಆಗಲಿಲ್ಲ ಅಂತಂದಾಗ ಆಯಿತು ಅಂತನ್ಬಿಟ್ಟು ನಾನು ಸುಮ್ಮನೆ ಆಗಿಬಿಡ್ತೀನಿ, ಮಾಡೋಣ ಅಂತನ್ಬಿಟ್ಟು. ಸೊ ವೀಡಿಯೋಸ್ ಎಲ್ಲ ರೆಡಿ ಇರುತ್ತೆ, ಸ್ವಲ್ಪ ಎಡಿಟ್ ಮಾಡಿ ಸ್ವಲ್ಪ ತಮ್ಮನೆಲ್ಲ ಮಾಡೋ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಹಾಕಕ್ಕೆ ಲೇಟ್ ಆಗ್ತಿದೆ ಅಷ್ಟೇ, ಸಾರಿ ಫಾರ್ ದಟ್. ಇವರು ಮತ್ತು ನಮ್ಮ ನಾದಿ ಅಂದರೆ ನಂದಿನಿ ಅಕ್ಕ ಅಂತಲೇ ಕರೆಯೋದು ಅವ್ರನ್ನ. ಸೊ ಅವರವ್ರ ಹಸ್ಬೆಂಡು ಅಶೋಕ್ ಅಂತ, ಅವ್ರು ನನ್ನ ಅಶೋಕ್ ಅಣ್ಣ ಅಂತಲೇ ನಾನು ಕರೆಯೋದು. ಇವರು ಒಂಥರ ನಮಗೆ ಬ್ಯಾಕ್ ಸಪೋರ್ಟ್ ಇದ್ದಂಗೆ. ಸೊ ಅವ್ರ ಪಾಪು ಅದ್ವಿಕಾ ಅಂತೇಳಿ. ಸೊ ಅವಳು ತುಂಬ ಚಿಕ್ಕವಳು ಅವಾಗ ಆ್ಯಕ್ಚುಲಿ. ಸೊ ಇವಾಗ 3.5 ವರ್ಷ ಆಗಿದೆ. ಸೊ ಇದು ತುಂಬ ವರ್ಷನೇ ಆಗಿದೆ ಅಂತಲೇ ನೀವು ಅಂದ್ಕೋಬೋದು, ತುಂಬ ವರ್ಷ ಆದಮೇಲೆ ಆಗ್ತಿದ್ದಾರೆ ಅಂತ. ಹೌದು. ಸೊ ನಾಗಿ ಅವಾಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರಲಿಲ್ಲ, ಸೊ ಹಾಗೆ ನಾನು ಹಾಕೋಕ್ಕಾಗಿರಲಿಲ್ಲ. ಸೊ ಆ ವಿಡಿಯೋ ಇತ್ತಲ್ಲ ಅಂಥೇಳಿ. ಸೊ ಇವಾಗ ಮನೆ ಕಟ್ಟೋದೇನು ಸ್ಟಾರ್ಟಿಂಗ್ ತೋರಿಸೋದು, ಸೊ ನಾವು ಯಾವ ಥರ ಸ್ಟ್ರಗಲ್ ಮಾಡಿದ್ವಿ, ಏನು ಎತ್ತ ಅನ್ನೋ ಇನ್ಫಾರ್ಮೇಷನ್ ಇರಬೇಕಲ್ವಾ. ಸೊ ಹಾಗಾಗಿ ನಾನು ಆ ವಿಡಿಯೋ ಹಾಕ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡೋಣ ಅಂಥೇಳಿ ನಾನು ಆ ವಿಡಿಯೋ ಹಾಕಿದ್ದಷ್ಟೇ. ಸೊ ತುಂಬ ವರ್ಷ ಆದಮೇಲೆ ಹಾಕಿದ್ರು ಅಂತ ತಪ್ಪು ತಿಳ್ಕೊಬೇಡಿ. ಸೊ ಈ ಥರ ಆಯಿತು ಪೂಜೆ ಎಲ್ಲ. ಸೊ ತುಂಬಾ ಖುಷಿ ಇದೆ. ಸೊ ಸ್ಟ್ರಗಲ್ ಅನ್ನೋ ವರ್ಡ್ಗೆ ಒಂದು ಬೆಲೆ ಸಿಕ್ತು ಅಂತಲೇ ಹೇಳ್ಬೋದು. ಸೊ ಈ ಥರ ಎಲ್ಲ ಅಂದರೆ ಇವಾಗ ನಾವು ಆರೆ ತಗೊಂಡು ಮಣ್ಣನ್ನು ಅಗಿತಾ ಇದ್ದೀವಿ. ಸೊ ಹಾಗಾಗಿ ಅಂದರೆ ಭೂಮಿ ಪೂಜೆ ಮಾಡಿದ ಮೇಲೆಲ್ವ ಮಾಡೋದು, ಅಂದರೆ ಹಾಲು ಆಗ್ಬೋದು, ತುಪ್ಪ ಆಗ್ಬೋದು, ಈ ಥರದ್ದೆಲ್ಲ ಹಾಕಿ ಅದು ಗುಂಡಿ ತೆಗೆದ ಮೇಲೂ ಒಳಗಡೆ ಹಾಕ್ತಾರೆ. ಸೊ ನಾವು ಈ ಥರ ಗುಂಡಿ ತೆಗಿತಾ ಇದ್ದೀವಿ. ಸೊ ಸ್ವಲ್ಪ ಗುದ್ದಲಿ ಇದು ಮಾಡಿಬಿಟ್ಟು ಅಂದರೆ ಆರೆಯಲ್ಲಿ ಸ್ವಲ್ಪ ಅಂದರೆ ಮಣ್ಣನ್ನು ಸ್ವಲ್ಪ ಕದಲಿಸ್ಬಿಟ್ಟು ಅದನ್ನು ಮಣ್ಣೆಲ್ಲ ಎತ್ಬಿಟ್ಟು ಆ ಗುಂಡಿ ಒಳಗಡೆ. ಸೊ ನಾವು ಇವಾಗ ಆ ವಾಸ್ತು ಪುರುಷನ ನಾವು ಪ್ರತಿಸ್ಥಾಪನೆ ಮಾಡ್ತಾಯಿಲ್ಲ, ಬಿಕಾಸ್ ಅಂದರೆ ಇವಾಗ ಸೈಟಲ್ಲಿ ಕನ್ಸ್ಟ್ರಕ್ಷನ್ ಅಂತಂದಮೇಲೆ ಇವಾಗ ಲೇಬರ್ಸ್ ಆಗಿರ್ಬೋದು, ಈ ಥರದವ್ರೆಲ್ಲರೂ ಚಪ್ಪಲ್ ಆಗ್ಬೋದು, ಈ ಥರ ಎಲ್ಲ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಆ ವಾಸ್ತು ಪುರುಷನ ಮೇಲೆ ಈ ಥರ ಓಡಾಡೋದು ಸರಿ ಹೋಗಲ್ಲ ಅನ್ನೋ ಪರ್ಪಸ್ಗೆ ನಾವು ಅಂದರೆ ವಾಸ್ತು ಪುರುಷನ ಇವಾಗಲೇ ಬೇಡ, ಮನೆ ಸ್ಥಾಪನೆ ಮಾಡಿದಾಗ ಕೂರಿಸಿದ್ರಾಯ್ತು ಅನ್ನೋದು ಇದೆ. ಸೊ ಹಾಗಾಗಿ ಇವಾಗ ಜಸ್ಟ್ ಭೂಮಿ ಪೂಜೆ ಏನಿದೆ ಆ ಥರ ಭೂಮಿ ಪೂಜೆನ ನಾವು ಮಾಡ್ತಾ ಇದ್ದೀವಿ. ಅಂದರೆ ಆ ಥರ ಅಗ್ದು ಅಂದರೆ ಅದು ಏನಂತಾರೆ ಅಂದರೆ ಒಂದು ಎಲ್ ಶೇಪಲ್ಲಿ ಅಂದರೆ ಆ ಥರ ಆ ಕಡೆ ಒಂದು ಕಲ್ಲು ಈ ಕಡೆ ಒಂದು ಕಲ್ಲು ಹಾಕಿ ಅದಕ್ಕೆ ಗುಂಡಿ ತೆಗೆದುಬಿಟ್ಟು ಆ ಕಡೆ ಒಂದು ಈ ಕಡೆ ಕಲ್ಲು ಹಾಕ್ಬಿಟ್ಟು ಏನು 5 ಕಲ್ಲು ತಂದಿಟ್ಟು ಪೂಜೆ ಮಾಡಿರ್ತಾರೆ. ಸೊ ಆ ದಿಂಡುಗಳನ್ನ ಆ ಥರ ಎಲ್ ಶೇಪಲ್ಲಿ ಹಾಕ್ಬಿಟ್ಟು ಸೊ ಅಲ್ಲಿಗೇ ದವಸ ಧಾನ್ಯ ಅಂದರೆ ಇವಾಗ ಭತ್ತ ಆಗಿರ್ಬೋದು, ರಾಗಿ ಆಗಿರ್ಬೋದು, ಈ ಥರ ತುಪ್ಪ ಬೆಣ್ಣೆ ಈ ಥರ ಆಗಿರ್ಬೋದು, ತುಪ್ಪ ನನಗೆ ಗೊತ್ತಿಲ್ಲ ಮರ್ತೋಗ್ಬಿಟ್ಟಿದೆ. ಸೊ ಹಾಲು ಮತ್ತು ಬೆಣ್ಣೆ ಆಗಿರ್ಬೋದು ಈ ಥರ ಎಲ್ಲ ಹಾಕಿ ದವಸ ಧಾನ್ಯ ಅಂದರೆ ರಾಗಿ ಮತ್ತು ಭತ್ತ ಹಾಕಿ ಪೂಜೆ ಮಾಡ್ತಾರೆ. ಸೊ ಈ ಥರ ಆಯಿತು ನಮ್ಮ ಪೂಜೆ. ಸೊ ಆ ಕಲ್ಲನ್ನ ಏನಿದೆ ಆ ಕಲ್ಲನ್ನ ನಾವು ಪೂಜೆ ಮಾಡಿರ್ತೀವಲ್ವ, ಸ್ಪೆಷಲ್ಲಾಗಿ ಪೂಜೆ ಎಲ್ಲ ಆಗಿರುತ್ತಲ್ವ. ಸೊ ಆ ಕಲ್ಲನ್ನ ನಾವು ಮನೆ ಹತ್ರ ತೊಗೊಂಡೋಗ್ತೀವಿ. ಅಂದರೆ ಇವಾಗಿರೋ ಮನೆ ಹತ್ರ ನಾವು ತೊಗೊಂಡೋಗಿ ಇಟ್ಕೋತೀವಿ. ಅಂದರೆ ಅದವಾಗ ನಾವು ಆಯಾ ಅಂದರೆ ದೇಶಮಟ್ಟ ಏನು ಮಾಡ್ತೀವಿ, ಸೊ ಆವಾಗ ಅದು ಪ್ಲಿಂತ್ ಲೆವೆಲ್ಲಿ ಏನು ನಾವು ಮಾಡ್ತೀವಿ ಆವಾಗ ಆ ಕಲ್ಲನ್ನ ಆ ಅಂದರೆ ಆಯಕ್ಕೆ ಆಯ ಎಷ್ಟು ಬಂದಿದೆ ನಮಗೆ ಅಳತೆ, ಸೊ ಅದ್ರ ಆ ಕಟ್ಟಡಕ್ಕೆ ನಾವು ಅದನ್ನ ಕಲ್ಲನ್ನ ಯೂಸ್ ಮಾಡ್ಕೋತೀವಿ. ಬಿಕಾಸ್ ಅಂದರೆ ಅದಕ್ಕೆ ಪೂಜೆ ಎಲ್ಲ ಆಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಆ ಕಲ್ಲು ಈ ಆಯಕ್ಕೆ ಸೇರಿಕೊಳ್ಳಿ, ಆಯ ಎಷ್ಟು ಬಂದಿದೆ ಆ ಚೌಕಟ್ಟಿಗೆ ಸೇರಿಕೊಳ್ಳಿ ಅನ್ನೋ ಥರ ನಾವು ಆ ಕಲ್ಲನ್ನ ನಾವು ಯೂಸ್ ಮಾಡ್ತೀವಿ, ಅಂದರೆ ಕಟ್ಟಡಕ್ಕೆ ಕಟ್ಕೋತೀವಿ ನಾವು. ಸೊ ನೋಡಿ ಇವಾಗ ಇಡ್ತಿದ್ದಾರೆ ಆ ಥರ, ನಾನು ಏನು ಹೇಳಿದೆ ಎಲ್ ಶೇಪಲ್ಲಿ ಇಡ್ತಾರೆ ಅಂತೇಳಿ, ಈ ಕಡೆ ಒಂದು ಕಲ್ಲು ಈ ಕಡೆ ಒಂದು ಕಲ್ಲು ಆ ಥರ ಇಡ್ತಾರೆ.
ಸೊ ಈ ದಿಕ್ಕು ಬಂದು ನಾರ್ತ್ ಅಂಡ್ ಈಸ್ಟ್ ಆ ಪೋರ್ಷನ್ನಲ್ಲಿ ಅಂದರೆ ಆ ದಿಕ್ಕಲ್ಲಿ ನಾವು ನಿಂತಿರೋ ಆ ಕಡೆ ಸೈಡು ನಾರ್ತ್ ಆಗುತ್ತೆ. ಸೊ ಈ ಸೈಡು ರೈಟ್ ಸೈಡು ಈಸ್ಟ್ ಆಗುತ್ತೆ. ಸೊ ಹಾಗಾಗಿ ಉತ್ತರ ಮತ್ತು ಪೂರ್ವ ಆ ದಿಕ್ಕಲ್ಲಿ ನಾವು ಅದನ್ನು ಇರ್ತಾ ಇದ್ದೀವಿ. ಸೊ ಮುಂದೇನಾಯಿತು ಅಂತ ನೋಡ್ಕೊಂಡು ಬನ್ನಿ. ಸೊ ನಾನು ನೆಕ್ಸ್ಟ್ ಮತ್ತೆ ಸಿಗ್ತೀನಿ. ನಾನು ಹೇಳಿದ್ದೆ ಅಲ್ವಾ, ಸೊ ನಮ್ಮ ಅಂದರೆ ನಾವು ಭೂಮಿ ಪೂಜೆ ಮಾಡಿಸ್ಬೇಕಿದ್ರೆ ಮೀಸಲು ನೀರನ್ನು ಸಹ ನಮ್ಮ ಕೈಲಿ ತರಿಸಿದ್ರು ಅಂತ. ಸೊ ಆ ಮೀಸಲು ನೀರಲ್ಲಿ ಅಂದರೆ ನಾವೇನೇನು ಪೂಜೆ ಎಲ್ಲ ಮಾಡಿರ್ತೀವಿ, ಸೊ ಆ ಪೂಜೆ ಎಲ್ಲ ಆದಮೇಲೆ ಅಂದರೆ ದವಸ ಧಾನ್ಯಗಳೆಲ್ಲ ಹಾಕಿದ್ಮೇಲೆ, ಸೊ ಆಯುಧ ಮೂಲೆಗೆ ನಾವೇನು ಕಲ್ಲೆಲ್ಲ ಇಟ್ಟು ಪೂಜೆ ಮಾಡಿದ್ವಿ ಅದೆಲ್ಲ ಆದಮೇಲೆ, ಸೊ ಮೀಸಲು ನೀರಿಗೆ ನಾವು ಕೊನೆಯದಾಗಿ ಪೂಜೆ ಮಾಡಿಬಿಟ್ಟು ಆ ಮೀಸಲು ನೀರನ್ನ ತೊಗೊಂಡೋಗಿ ನಾವು ಕಲ್ಲದು ಅಂದರೆ ಈಗ ಆಯಿಕೆ ಏನು ಪೂಜೆ ಮಾಡಿದ್ವಿ ಅಲ್ಲಿಗೆ ಹೋಗಿ ಹಾಕಬೇಕು. ಸೊ ಹಾಗಾಗಿ ಹಾಕಿಸ್ತಾ ಇದ್ದಾರೆ ಪುರೋಹಿತರು, ನೋಡ್ಕೊಂಡು ಬನ್ನಿ. ಮತ್ತು ಇನ್ನೂ ನಾವು ಐದಲ್ವಾ ತಂದಿದ್ದು, ಸೊ ಹಾಗೆ ಅಲ್ಲಿ ಐದು ಜನ ಮುತ್ತೈದೆಯರು ಅದನ್ನು ಹಾಕ್ಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಅದನ್ನು ಹಾಕ್ತಾಯಿದ್ದಾರೆ, ತೊಗೊಂಡ್ಬಂದು ಅದೇ ಥರ ಹಾಕಬೇಕು ಅಂತ ಹೇಳಿದ್ದಾರೆ. ಸೊ ಹಾಗೆ ನಾವು ಹಾಕ್ತಾ ಇದ್ದೀವಿ, ನೋಡ್ಕೊಂಡು ಬನ್ನಿ. ಪೂಜೆ ಎಲ್ಲ ಆಗಿದ್ಮೇಲೆ ಸೊ ನಾವು ಅಲ್ಲೇ ಬೋರ್ನು ಸಹ ಕೊಡಿಸಿದ್ವಿ. ಸೊ ಹಾಗೆ ನೀವು ಪಾಯಿಂಟ್ ಚೆಕ್ ಮಾಡಿದ್ದೆಲ್ಲ ನೋಡಿರ್ಬೋದು, ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಬಿಲೋ ಹಾಕಿರ್ತೀನಿ. ಸೊ ನೀವು ಅದನ್ನು ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾವು ಯಾವ ಥರ ಪಾಯಿಂಟ್ನ ಮಾಡಿಸಿದ್ವಿ ಅಂತ. ಸೊ ಪಾಯಿಂಟ್ ಮಾಡಿಸಿದ್ಮೇಲೆ ಅದೇ ಪಾಯಿಂಟ್ಗೇ ನಾವು ಬೋರ್ನ ಕೊರೆಸಿರೋದು. ಸೊ ಎಷ್ಟು ಇಂಚ್ ಬಂತು ಅಂದರೆ 2.5 ಇಂಚ್ ಏನೋ ನೀರು ಬಂತು ನಮಗೆ. ಸೊ ತುಂಬ ಚೆನ್ನಾಗೇ ಬಂತು, ಸಾಕು ಅದು ತುಂಬ ನಮಗೆ ತುಂಬಾ ಅದು. ಸೊ ಖುಷಿ ಆಯಿತು, ಒಂದೊಂದು ಫೇಲ್ಯೂರ್ ಆಗುತ್ತೆ ಆ ಥರದ್ದೆಲ್ಲ ಇರುತ್ತಲ್ವ. ಸೊ ಇಲ್ಲ, ತುಂಬ ಚೆನ್ನಾಗೇ ಬಂದು ಆ ಏರಿಯಕ್ಕೆಲ್ಲ ನೀರು ಕೊಡ್ಬೋದು ಅಷ್ಟು ಬಂದಿದೆ ಅಂತ ಹೇಳಿದ್ರು ನಮಗೆ. ಸೊ ಇದು ಅವಾಗ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೇ ನಾವು ಪೂಜೆ ಮಾಡ್ತಿರೋದು. ಸೊ ಆ ವಿಡಿಯೋ ಇರಲಿಲ್ಲ, ಸೊ ಹಾಗೆ ಸ್ವಲ್ಪ ಫೋಟೋಸ್ ಇತ್ತು. ಸೊ ಹಾಗೆ ನಾನು ಅದನ್ನೇ ಹಾಕಿದ್ದೀನಿ, ನೀವು ನೋಡ್ಬೋದು. ಸೊ ನಾವು ಅಲ್ಲಿಗೆ ಪೂಜೆ ಮಾಡ್ತಾಯಿದ್ದೀವಿ. ಸೊ ಇದು ನೆಕ್ಸ್ಟ್ ಸ್ಟಾರ್ಟ್ ಅಂದರೆ ಸ್ಟಾರ್ಟ್ ಮಾಡಿದ್ಮೇಲೆ ಯಾವ ಥರ ನೀರು ಬರ್ತಿದೆ ಅಂತ ನೀವು ನೋಡ್ತಿರ್ಬೋದು. ಸೊ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀವಿ ಕ್ಲಿಪ್ಪಿಂಗ್. ಸೊ ನಾವು ಅಲ್ಲಿ ಹೋಗಿ ಮಾಡೋಕ್ಕಾಗಲಿಲ್ಲ, ನಮಗೆ ಕಷ್ಟಪಟ್ಟು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿರೋರು ತುಂಬ ಜನ ಇರ್ತಾರೆ. ಸೊ ಅಂದರೆ ಬೇರೆಯವ್ರು ಮಾತಾಡೋರಿಗೆಲ್ಲ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಸೊ ಅದೊಂದು ಅವ್ರದ್ದು ಮಾತೆಲ್ಲ ಪಾಸಿಟಿವ್ ಅಂತ ತಿಳ್ಕೊಂಡು ಸೊ ನಿಮ್ಮ ಮುಂದೆ ಹೋಗಿ.
ಸೊ ಅವ್ರು ಹೇಳಿದ್ದು ಕರೆಕ್ಟ್ ಅಲ್ವಾ? ಸೊ ನಮ್ಮ ಹತ್ರ ಏನೂ ಇಲ್ಲ, ಹೌದು ಮಾಡಬೇಕು ಹೌದು, ಸೊ ಮಾಡೋದ್ರಲ್ಲಿ ಏನಿದೆ ತಪ್ಪು ಅಲ್ವಾ? ಸೊ ಹಾಗಾಗಿ ಅವ್ರು ಮಾತಾಡೋದು ತಪ್ಪೇ, ಬಟ್ ಆದರೆ ಹಂಗ್ಸ್ ಮಾತಾಡ್ತಾರಲ್ಲ ಜನದ ಮುಂದೆ ಅದೆಲ್ಲ ತಪ್ಪೇ, ಬಟ್ ಏನು ಮಾಡಬೇಡಿ ಅದಕ್ಕೆಲ್ಲ. ಸೊ ಮಾತಾಡೋರು ಮಾತಾಡ್ತಾನೆ ಇರಲಿ, ಅವ್ರ ಮುಂದೆ ನೀವೇನು ಅನ್ನೋದನ್ನು ತೋರಿಸ್ಕೊಡಿ ಅಷ್ಟೇ. ನಾವು ಅದೇ ಥರ ಪಾಸಿಟಿವ್ ಆಗಿ ಅಂದ್ಕೊಂಡು ನಾವು ಅದನ್ನು ಮಾಡೋಕ್ಕೆ ಅಂತಲೇ ಹೊರಟಿರೋದು. ಸೊ ನಾವೇನು ಅನ್ನೋದನ್ನು ನಾವು ತೋರಿಸೇ ತೋರಿಸ್ತೀವಿ. ಸೊ ಆ ಅಟ್ಟಕ್ಕೇ ನಾವು ನಿಂತಿದ್ದೀವಿ. ಸೊ ಇಷ್ಟನ್ನು ಹೇಳ್ತಾ ನಾನು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಹೊಸಬ್ರು ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರ ಮಾತಕ್ಕೂ ಕಿವಿ ಕೊಡದೆ, ಅವ್ರ ಬಾಯಿಗೆ ಮಾತಾಗದೆ ನೀವು ಸಕ್ಸಸ್ ಅನ್ನೋ ಮೆಟ್ಲನ್ನ ತುಳಿರಿ ಅಂತ ಹೇಳ್ತಾ ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಕನ್ಸ್ಟ್ರಕ್ಷನ್ ವಿಡಿಯೋನು ಸಹ ನೆಕ್ಸ್ಟ್ ಬರ್ತಾ ಹೋಗುತ್ತೆ. ಸೊ ಅದೆಲ್ಲ ನೀವು ನೋಡಬೇಕು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.